हेलो चिल्ड्रन, लेट्स बिगिन टुडेज क्लास फ्रॉम फिफ्थ स्टैंडर्ड इंग्लिश लेसन 6 ऑटोबायोग्राफी ऑफ अ हॉर्स माय अर्ली होम. लेट्स कंटिन्यू द क्लास. सो इन द लास्ट क्लास आई हैव टोल्ड यू दैट द मास्टर व्हेन ही केम द डचेस द पेट हॉर्स जस्ट केम वेंट नियर टू हिम एंड ही इज टू pat her and stroke her, and he is to ask her that how is little darky. So darky hegidane anta nodona iga ee autobiography yar barthide adu darky. Darky was he was just dull black andre full black alla onthara dull black alidda, and so he called me darky. avanu dull black idideke master avanige darky anta koopta karidaita. Master would often bring me a piece of a bread which was very good. Master often agonige piece of bread tarthare tumba tasty agirtade very good agirtadu. Sometimes he brought a carrot for my mother. Kelome carrot tagon bartha irthare motherige. All the horses would come to him, but I think we were his favorite. Avan banda ella horses bartha idru, but ಈ ಡಾರ್ಕಿ ಮತ್ತು ಡಚ್ ಅವ್ರದ್ದು ತುಂಬ ಫೇವ್ರೇಟ್ ಆಗಿದ್ದರು ಡಚ್ಚಸ್. ಮೈ ಮದರ್ ಆಲ್ವೇಸ್ ಟುಕ್ ಹಿಮ್ ಟು ದಿ ಟೌನ್ ಆನ್ ಅ ಮಾರ್ಕೆಟ್ ಡೇ ಇನ್ ಅ ಲೈಟ್ ಗಿಗ್. ಏನು ಮಾಡ್ತಾಯಿದ್ರು ಅಮ್ಮ ಯಾವಾಗಲೂ ಕರ್ಕೊಂಡು ಹೋಗ್ತಾಯಿದ್ರು ಹೊರಗೆ ಮಾರ್ಕೆಟಿಗೆ. ಲೈಟ್ ಗಿಗ್ ಅಂದರೆ ವೆರಿ ಅ ಸ್ಮಾಲ್ ಲೈಟ್ ಟೂ ವೀಲ್ಡ್ ಕ್ಯಾರಿಯೇಜ್ ಪುಲ್ಡ್ ಬೈ ಅ ಹಾರ್ಸ್. ಇದು ಗಿಗ್, ಲೈಟ್ ಗಿಗ್. ಸೊ ಅದರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ದೇರ್ ವಾಸ್ ಅ ಪ್ಲೋ ಬಾಯ್ ಡಿಕ್. ಪ್ಲೋ ಬಾಯ್ ಇರ್ತಾನೆ ಡಿಕ್ ಅನ್ನೋನು. ಹೂ ಸಮ್ಟೈಮ್ಸ್ ಕೇಮ್ ಇನ್ ಟು ಅವರ್ ಫೀಲ್ಡ್ ಆ್ಯಂಡ್ ಪ್ಲಕ್ ಬ್ಲ್ಯಾಕ್ ಬೆರೀಸ್ ಫ್ರಮ್ ದ ಹೆಡ್ಜ್. ಅಲ್ಲೇನು ಮಾಡ್ತಾಯಿದ್ರು ಒಬ್ಬನು ಪ್ಲೇ ಬಾಯ್ ಡಿಕ್ ಬಂದ್ಕೊಂಡು ಅಲ್ಲಿ ಏನಿರ್ತಾರೆ ಬ್ಲ್ಯಾಕ್ ಬೆರೀಸ್ ತೊಗೊಂಡು ಹೋಗಿ ಅಂದರೆ ಪರ್ಪಲ್ ಕಲರ್ ಬ್ಲ್ಯಾಕ್ ಕಲರ್ ಇರ್ತದೆ ಜ್ಯೂಸಿ ಫ್ರೂಟ್ ಬ್ಲ್ಯಾಕ್ ಬೆರೀಸ್ ತೊಗೊಂಡು ಹೋಗ್ತಾಯಿದ್ದ ಆ ಹೆಡ್ಜಿಂದ. ಅಂದರೆ ಆ ಫೆನ್ಸ್ ಇತ್ತಲ್ಲ, ಕ್ಲೋಸಲ್ಲಿ ಫೆನ್ಸ್ ಹಾಕಿರ್ತಾರಲ್ಲ ಅಲ್ಲಿ ಲೋ ಟ್ರೀಸ್ ಇರ್ತಾ ಇದ್ರಲ್ಲ ಅಲ್ಲಿಂದ ತೊಗೊಂಡು ಹೋಗ್ತಾ ಇದ್ದ. ವೆನ್ ಹಿ ಹ್ಯಾಡ್ ಈಟನ್ ಆಲ್ ಹಿ ವಾಂಟೆಡ್ ಹಿ ವುಡ್ ಹ್ಯಾವ್ ವಾಟ್ ಹಿ ಕಾಲ್ಡ್ ಫನ್ ವಿತ್ ದ ಕೋಲ್ಡ್ಸ್. ಏನು ಮಾಡ್ತಾ ಅವನಿಗೆ ಏನೇನು ಬೇಕೆಲ್ಲ ತಿಂದಾದಮೇಲೆ ಆ ಕೋಲ್ಡ್ಗಳೆಲ್ಲ ಆಟ ಆಡ್ತಾ ಇರ್ತಾರಲ್ಲ ಮರಿಗಳು, ಅವರಿಗೆಲ್ಲ ಜೊತೆ ಫನ್ ಆಗಿ ಮಾತಾಡ್ತಾ ಇರೋದು ಏನೋ ಒಂದು ಮಾಡ್ತಾ ಇದ್ದ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ಆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಫನ್ ಮಾಡಿದ್ರೂ ಓಕೆ. ಏನು ಮಾಡ್ತಾ ಇದ್ದ ಅಂದರೆ ಹಿ ವುಡ್ ಥ್ರೋ ಸ್ಟೋನ್ಸ್ ಆ್ಯಂಡ್ ಸ್ಟಿಕ್ಸ್ ಎಟ್ ಅಸ್ ಟು ಮೇಕ್ ಅಸ್ ಗ್ಯಾಲೋಪ್. ಅಂದರೆ ಸುಮ್ಮನೆ ನಾವು ಏನಾದರೂ ಹಿಂಗೆ ಫನ್ನಾಗಿ ಮಾತಾಡಿದ್ರೆ ಸುಮ್ಮನೆ ಇರ್ತಾ ಇದ್ರು ಎಲ್ಲ ಹಾರ್ಸ್ಗಳು. ಅದಕ್ಕೆ ಏನು ಮಾಡ್ತಾರೆ ಸ್ಟೋನ್ ಅಥವಾ ಸ್ಟಿಕ್ಗಳನ್ನು ಹಾಕಿದ್ರೆ ಅವ್ರು ಜಂಪ್ ಮಾಡ್ತಾ ಇದ್ರಲ್ಲ, ಜಾಗಿಂಗ್ ಥರ ಗ್ಯಾಲೋಪ್ ಮಾಡ್ತಾ ಇದ್ರಲ್ಲ ಅಂದ್ಕೊಂಡು ಅವನು ಅದನ್ನೆಲ್ಲ ಬಿಸಾಡ್ತಾ ಇದ್ದ. ವಿ ಡಿಡ್ ನಾಟ್ ಮಚ್ ಮೈಂಡ್ ಹಿಮ್ ಫಾರ್ ವಿ ಕುಡ್ ಗ್ಯಾಲೋಪ್ ಅವೇ, ಬಟ್ ಆಫನ್ ಅ ಸ್ಟೋನ್ ವುಡ್ ಹಿಟ್ ಆ್ಯಂಡ್ ಹರ್ಟ್ ಅಸ್. ಅವ್ನು ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ರು ಒಂದೊಂದ್ಸಲ ಏನು ಮಾಡ್ತಾಯಿದ್ರು ಸ್ಟೋನ್ ಹುಡ್ಡಿದ ಕೂಡಲೇ ಇವರಿಗೆ ನೋವು ಆಗ್ತಾಯಿತ್ತು, ಅದಂತಾಗಿದ್ಮೇಲೆ ಹರ್ಟ್ ಆಗ್ತಾಯಿದ್ರು ಅದರಿಂದ. ಸೊ ಒನ್ ಡೇ ಹಿ ವಾಸ್ ಆ್ಯಟ್ ದಿಸ್ ಗೇಮ್ ಅನ್ಅವೇರ್ ದ್ಯಾಟ್ ದ ಮಾಸ್ಟರ್ ವಾಸ್ ವಾಚಿಂಗ್ ಹಿಮ್ ಫ್ರಮ್ ದ ನೆಕ್ಸ್ಟ್ ಫೀಲ್ಡ್. ಒಂದ್ಸಲ ಇದನ್ನೇ ಇದೇ ಥರ ಫನ್ ಮಾಡ್ಕೊಂಡು ಕಲ್ಲು ಹೊಡಿತಾ ಇರಬೇಕಿದ್ರೆ ಅವನಿಗೆ ಗೊತ್ತೇ ಇಲ್ಲ ಮಾಸ್ಟರ್ ನೋಡ್ತಾ ಇದ್ದ ಅಂತ. ಒಂದ್ಸಲ ಆ ನೆಕ್ಸ್ಟ್ ಫೀಲ್ಡಿಂದ ಮಾಸ್ಟರ್ ನೋಡಿಬಿಟ್ಟ. ಓವರ್ ದ ಹೆಜ್ ಮಾಸ್ಟರ್ ಜಂಪ್ಡ್ ಇನ್ ಅ ಸ್ನ್ಯಾಪ್. ಅಂದರೆ ಆ ಹೆಜ್ಜನ್ನು ದಾಟಿ ಆ ಫೆನ್ಸ್ನ ದಾಟಿ ಫಾಕ್ಟ್ ಅಂತ ಜಂಪ್ ಮಾಡ್ತಾ, ಸ್ನ್ಯಾಪ್ ಅಂದರೆ ಕ್ವಿಕ್ಕಾಗಿ ಜಂಪ್ ಮಾಡ್ತಾನೆ. ಹಿ ಕಾಟ್ ಡಿಕ್ ಬೈ ದ ಆರ್ಮ್ ಆ್ಯಂಡ್ ಶುಕ್ ಹಿಮ್ ಅಪ್. ಕರೆಕ್ಟಾಗಿ ಹಿಡ್ಕೊಂಡ್ಬಿಡ್ತಾನೆ ಕೈ ಹಿಡ್ಕೊಂಡು, ಆ ಕೈ ಹಿಡ್ಕೊಂಡು ಶುಕ್ ಹಿಮ್ ಅಪ್ ಅಂದರೆ ಹಿಂಗೆ ಅಲ್ಲರ್ಸ್ಕೊಂಡು ಹಿಂಗೆ ಹಿಡ್ಕೊಂಡ್ಬಿಡ್ತಾನೆ. ದಿಕ್ ರೋಡ್ ವಿತ್ ದ ಪೇನ್ ಆ್ಯಂಡ್ ಸರ್ಪ್ರೈಸ್. ಡಿಕ್ಕಿಗೆ ಗೊತ್ತಿಲ್ಲ ಅವ್ನು ಬಂದಿದ್ದಾನಂತ, ಅವನಿಗೆ ಕೈ ಹಿಡಿದಿದ್ದ ಕೂಡಲೇ ಅವನು ಆ ಪೇನ್ ಅಂದರೆ ನೋವಿಂದ ಮತ್ತು ಸರ್ಪ್ರೈಸಾಗಿ ನೋಡಿಬಿಡ್ತಾನೆ. ಅವನು ಶೌಟ್ ಮಾಡ್ತಾನೆ ರೋಡ್ ಬಿಟ್ಟು ಬಿಟ್ಬಿಟ್ರಿ ಹಿಂಗೆ ಈ ಥರ. ಆ್ಯಸ್ ಸೂನ್ ಆ್ಯಸ್ ಹಿ ಸೋ ದ ಮಾಸ್ಟರ್ ವಿ ಟ್ರಾಟೆಡ್ ಅಪ್ ನಿಯರ್ ಟು ಸೀ ವಾಟ್ ವೆಂಟ್ ಆನ್. ಅದೆಲ್ಲ ನೋಡಾದ್ಮೇಲೆ ಇವರೆಲ್ಲರೂ ಹತ್ರ ಬರ್ತಾರೆ ಏನಾಗ್ತಾ ಇದೆ ಅಂತ ನೋಡೋಕ್ಕೆ. ಬ್ಯಾಡ್ ಬಾಯ್ ಸೆಡ್ ದ ಮಾಸ್ಟರ್, ಬ್ಯಾಡ್ ಬಾಯ್ ನೀನು ಕೆಟ್ಟವನು, ಬ್ಯಾಡ್ ಬಾಯ್ ಯು ಚೇಸ್ ದ ಕೋಲ್ಡ್ ಯು ಟ್ರಬಲ್ ದೆಮ್ ಆ್ಯಂಡ್ ದಿಸ್ ಈಸ್ ನಾಟ್ ದ ಫಸ್ಟ್ ಟೈಮ್ ನಾರ್ ದ ಸೆಕೆಂಡ್ ಬಟ್ ಇಟ್ ಶಾಲ್ ಬಿ ದಿ ಲಾಸ್ಟ್ ಅಂತ ಹೇಳ್ತಾನೆ. ನೀನು ಬ್ಯಾಡ್ ಬಾಯ್, ನೀನು ಈ ಕೋಲ್ಡ್ಗಳಿಗೆ ಈ ಮರಿಗಳೆಲ್ಲ ಟ್ರಬಲ್ ಮಾಡ್ತೀಯ, ಇದು ನಾಟ್ ಫಸ್ಟ್ ಟೈಮ್ ಆಗಿಲ್ಲ ಸೆಕೆಂಡ್ ಟೈಮ್ ಇಲ್ಲ, ಇದು ಲಾಸ್ಟ್ ಟೈಮ್ ಆಗಿರಬೇಕು, ಇದರ ನಂತರ ನೀನು ಇಲ್ಲಿ ಕಾಣ್ಕೂಡ್ದು ಅಂತ ಹೇಳ್ತಾನೆ.
here take your wages and go home. I shall not come. I shall not want you on my farm again. ಅವನು ಅವನ ಕಡೆ ಕೆಲಸನೇ ಮಾಡ್ತಾ ಇರ್ತಾನೆ. ಇದು ತಗೋ ನಿಂದ ಡೈಲಿ ವೇಜಸ್, ಈ ದುಡ್ಡನ್ನು ತಗೋ, ಇಲ್ಲಿಂದ ಬಿಟ್ಟು ಹೋಗ್ಬಿಡು, ಈ ಕೋರ್ಟ್ಗಳಿಗೆ ಇನ್ನು ಮುಂದೆ ಯಾವಾಗಲೂ ಟ್ರಬಲ್ ಮಾಡಬಾರ್ದು, ಮತ್ತು ನನ್ನ ಫಾರ್ಮ್ ಕಡೆ ತಿರುಗು ನೋಡಬೇಡ, ಡೋಂಟ್ ಕಮ್ ಅಗೇನ್ ಅಂದ್ಕೊಂಡು ಹೇಳಿಬಿಡ್ತಾನೆ. ಸೊ ವಿ ನೆವರ್ ಸೋ ಡಿಕ್ ಎನಿ ಮೋರ್. ಅದಾದಮೇಲೆ ಇವ್ರು ಯಾವಾಗಲೂ ಮತ್ತೆ ಡಿಕ್ಕಿಗೆ ನೋಡಲ್ಲ. ಓಲ್ಡ್ ಡೇನಿಯಲ್, ದ ಮ್ಯಾನ್ ಹೂ ಲುಕ್ಡ್ ಆಫ್ಟರ್ ದ ಹಾರ್ಸಸ್, ವಾಸ್ ಜಸ್ಟ್ ಆ್ಯಸ್ ಜೆಂಟಲ್ ಆ್ಯಸ್ ಅವರ್ ಮಾಸ್ಟರ್. So we were well off. So our old Daniel master ivigella neatagi hageya careful agi nodkolta iddru. So this is what you have in the autobiography of a horse. Hope you have understood this lesson. Thank you, children.